ನಮಸ್ಕಾರ ಮಿಡ್ ಡೇ ಬುಲೆಟಿನ್ಗೆ ಸ್ವಾಗತ. ನಾನು ಸಂತೋಷ್ ಬೆಂಕಿ. ವಿದ್ಯುತ್ ಬೆಲೆ ಏರಿಕೆಯನ್ನು ಆಗ್ತಾ ಇದೆ, ಇದಕ್ಕೇನು ಪ್ರಸ್ತಾವನೆ ಇದೆ? ಇದನ್ನು ವಿರೋಧಿಸಿ ಇವತ್ತು DYFI ಪ್ರತಿಭಟನೆ ನಡೆಸಿದೆ. ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ಪ್ರತಿಭಟನೆ ನಡೆಸಿರುವ ಸಂಬಂಧಪಟ್ಟ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ DYFI ಇಂದ ಪ್ರತಿಭಟನೆ ನಡೆದಿದೆ. ಏನು ಸರ್ಕಾರಕ್ಕೀಗ ಒಂದು ಪ್ರಸ್ತಾವನೆ ಇದೆ ಅಂದರೆ ವಿದ್ಯುತ್ ಬೆಲೆ ಏರಿಕೆಯನ್ನು ಸ್ವಲ್ಪ ದಿನದಲ್ಲೇ ಏರಿಕೆ ಆಗುತ್ತೆ ಎಂಬ ಪ್ರಸ್ತಾವನೆ ಇದೆ. ಇದನ್ನು ಹಿಂಪಡಿಬೇಕು ಅಂತ ಪ್ರತಿಭಟನೆ ನಡೆದಿರುವಂಥದ್ದು. ತೊಕ್ಕೊಟ್ಟು ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆದಿದೆ. ತೊಕ್ಕೊಟ್ಟು ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ಲಾಕ್ಡೌನ್ ಅವಧಿಯಲ್ಲಿ ಬೆಲೆ ಏರಿಕೆ ಇದು ಖಂಡನೀಯ ಅಂತ ಪ್ರತಿಭಟನೆ ನಡೆಸಿದ್ದಾರೆ. DYFI ನ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಾಗ ಸದಸ್ಯರು ಸೇರಿಕೊಂಡು ಈ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ DYFI ಇಂದ ಪ್ರತಿಭಟನೆ. ಈಗ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ, ಏರಿಕೆ ಆಗುತ್ತೆ ಸ್ವಲ್ಪ ದಿನದಲ್ಲೇ ಅಂತ. ಅದನ್ನು ಕೂಡಲೇ ಹಿಂಪಡಿಬೇಕು ಅಂತ ಇದು ಪ್ರತಿಭಟನೆ ನಡೆಸಿರುವಂಥದ್ದು. ತೊಕ್ಕೊಟ್ಟು ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಮುಂಭಾಗ ನಡೆದಿರುವಂತಹ ಪ್ರತಿಭಟನೆ. ಲಾಕ್ಡೌನ್ ಅವಧಿಯಲ್ಲಿ ಬೆಲೆ ಏರಿಕೆ ಇದು ಖಂಡನೀಯ ಅಂತ ಪ್ರತಿಭಟನೆ ನಡೆಸಲಾಗಿದೆ. 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಲಿ ಸರ್ಕಾರ ಅಂತ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಏನು ಲಾಕ್ಡೌನ್ 3 ತಿಂಗಳಿದೆ, ಏನಾಗ್ತಾ ಬರ್ತಾ ಇದೆ ಈಗಾಗಲೇ, ಆ 3 ತಿಂಗಳ ಬಿಲ್ಲನ್ನು ಕೂಡ ಮನ್ನಾ ಮಾಡಲಿ ಸರ್ಕಾರ ಅಂತ ಆಗ್ರಹವನ್ನು ಮಾಡಲಾಗಿದೆ. ಲಾಕ್ಡೌನ್ನಿಂದ ಎಲ್ಲ ವರ್ಗದ ಜನರು ಸಂಕಷ್ಟದಲ್ಲಿದ್ದಾರೆ. ಲಾಕ್ಡೌನ್ನಿಂದ ಎಲ್ಲ ವರ್ಗದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ದರ ಏರಿಕೆಯನ್ನು ಹಿಂಪಡಿಬೇಕು, ಪ್ರಸ್ತಾವನೆ ಇರುವಂಥದ್ದು. ಕೂಡಲೇ ಸರ್ಕಾರ ಆ ಒಂದು ದರ ಏರಿಕೆ ಏನಿದೆ ಅದನ್ನು ಕೂಡಲೇ ಹಿಂಪಡಿಬೇಕು. ಸರ್ಕಾರದ ಈ ನೀತಿ ಜನವಿರೋಧಿ ನೀತಿಯಾಗಿದೆ. ಸರ್ಕಾರದ ವಿರುದ್ಧ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. DYFI ಅವರು, DYFI ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷ ಅಶ್ರಫ್ ಕೇಸಿರೋಡ್ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಪ್ರಸ್ತಾವನೆ ಇರುವಂಥದ್ದು ಆಗಲಿಲ್ಲ, ಪ್ರಸ್ತಾವನೆ ಇದೆ ಈಗಾಗಲೇ, ಪ್ರಸ್ತಾವನೆಯನ್ನು ಇರುವಂಥದ್ದು ಆಗುತ್ತೆ, ಏರಿಕೆ ಆಗುತ್ತೆ ಅಂತ. ಆದರೆ ಅದನ್ನು ಕೂಡಲೇ ಹಿಂಪಡಿಬೇಕು, ಇದಕ್ಕೆ ಒಪ್ಪಬಾರದು ಸರ್ಕಾರ ಅಂತ ಈಗ ಅದಕ್ಕೋಸ್ಕರ ಪ್ರತಿಭಟನೆ ನಡೆಸಿರುವಂಥದ್ದು. ಏನು ವಿದ್ಯುತ್ ಬೆಲೆ ಏರಿಕೆ ಇದೆ, ಅದಕ್ಕೇನು ಹೇಳಿದ್ದಾರೆ ಪ್ರಸ್ತಾವನೆ, ಇದನ್ನು ಒಪ್ಪಬಾರದು ಸರ್ಕಾರ, ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ಅದನ್ನು ಕೂಡಲೇ ಅದನ್ನು ಹಿಂಪಡಿಬೇಕು ಅಂತ DYFI ಅವರು ಇಂದು ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರಿನ ತೊಕ್ಕೊಟ್ಟು ಚೆಂಬುಗುಡೆ ಮೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿರುವಂಥದ್ದು. ಲಾಕ್ಡೌನ್ ಅವಧಿಯಲ್ಲಿ ಬೆಲೆ ಏರಿಕೆ ಇದು ಖಂಡನೀಯ. 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಲಿ ಸರ್ಕಾರ. ಲಾಕ್ಡೌನ್ನಿಂದ ಎಲ್ಲ ವರ್ಗದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ದರ ಏರಿಕೆಯನ್ನು ಹಿಂಪಡಿಬೇಕು ಅಂತ ಪ್ರತಿಭಟನೆ ನಡೆಸಿರುವಂಥದ್ದು. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ನೀತಿ ಜನವಿರೋಧಿ ನೀತಿಯಾಗಿದೆ. ಕೂಡಲೇ ಏನಿದೆ ಆ ಪ್ರಸ್ತಾವನೆಯನ್ನು ಬಂದಿದೆ ಅದನ್ನು ಕೂಡಲೇ ಹಿಂಪಡಿಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಒಪ್ಪಬಾರ್ದು. ವಿದ್ಯುತ್ ಬೆಲೆ ಏರಿಕೆಗೆ ಸರ್ಕಾರ ಒಪ್ಪಬಾರ್ದು, ಕೂಡಲೇ ಅದನ್ನು ಹಿಂಪಡಿಬೇಕು ಅಂತ ತೊಕ್ಕೊಟ್ಟು ಚೆಂಬುಗುಡೆ ಮೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆದಿದೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ DYFI ವತಿಯಿಂದ ಪ್ರತಿಭಟನೆ ನಡೆದಿರುವಂಥದ್ದು. ತೊಕ್ಕೊಟ್ಟು ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಮುಂಭಾಗ ನಡೆದಿರುವಂತಹ ಪ್ರತಿಭಟನೆ ಸರ್ಕಾರದ ವಿರುದ್ಧ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಹಿಂಪಡಿಬೇಕು ಅಂತ DYFI ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷ ಅಶ್ರಫ್ ಕೇಸಿರೋಡ್ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಏನು ಹೇಳಿದ್ದಾರೆ ನೋಡಿ. ಯಡಿಯೂರಪ್ಪಗೆ ಧಿಕ್ಕಾರ, ಯಡಿಯೂರಪ್ಪಗೆ ಧಿಕ್ಕಾರ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DYFI ಸಿಕ್ಕ ಶಕ್ತಿ ಜಿಂದಾಬಾದ್, ಕೊರೋನಾ ಎಂಬ ವೈರಸ್ ಅನ್ನು ನಿಯಂತ್ರಿಸುವ ಹೆಸರಿನಲ್ಲಿ ಲಾಕ್ಡೌನ್ ಎಂಬ ಆಯುಧ ಬಳಸಿ ಕುಡಿಮೆ ಮಾಡಲು ನಿಷೇಧ ಏರಿದ
ಕೇಳಿ ಸರ್ಕಾರದಲ್ಲಿ ಹಿತ ಕೇಳಿ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಯುವಜನ ಐಕ್ಯತೆ ಜಿಂದಾಬಾದ್ ಯುವಜನ ಐಕ್ಯತೆ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಲಾಕ್ಡೌನ್ ಏರಿದ ಸರ್ಕಾರಗಳಿಗೆ ಏರಿದ ಸರ್ಕಾರಗಳಿಗೆ ಬದುಕಲು ಕನಿಷ್ಠ ದಾರಿ ತೋರುವ ಬದುಕಲು ಕನಿಷ್ಠ ದಾರಿ ತೋರುವ ರಸ್ತೆಗೆ ಬರಲಿದೆ ಎಚ್ಚರವಿರಲಿ ಸರ್ಕಾರಗಳೇ ಎಚ್ಚರವಿರಲಿ ಯಡಿಯೂರಪ್ಪ ಎಚ್ಚರವಿರಲಿ ಯಡಿಯೂರಪ್ಪ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಯುವಜನ ಜನ ಸರ್ಕಾರಗಳ ವಿರುದ್ಧವಾಗಿ ಹೋರಾಟಗಳಲ್ಲಿ ಸಂಘ ಸಂಸ್ಥೆಗಳ ಜೊತೆ ಕೈಜೋಡಿಸಿದ್ರೆ ಪಕ್ಷಗಳ ಜೊತೆ ಕೈಜೋಡಿಸಿದ್ರೆ ಸರ್ಕಾರಗಳು ಸೋಲುತ್ತೆ. ಸರ್ಕಾರ ಯಾರ ಅಪ್ಪನ ಸೊತ್ತಲ್ಲ. ಸರ್ಕಾರಗಳನ್ನು ಆಯ್ಕೆ ಮಾಡಿದಂಥವ್ರು ಇದೇ ಜನಗಳು. ಜನಾಭಿಪ್ರಾಯ ರೂಪುಗೊಂಡೇ ಸರ್ಕಾರಗಳು ರಚನೆ ಆಗೋದು. ಯಾವತ್ತು ಜನಾಭಿಪ್ರಾಯ ಸರ್ಕಾರದ ವಿರುದ್ಧ ಬರುತ್ತೋ ಅಂಥ ಸರ್ಕಾರಗಳು ಬಿದ್ದಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಇವತ್ತು ಹೋರಾಟ ಮಾಡ್ತಿರೋ ಉದ್ದೇಶ ಏನು? ಲಾಕ್ಡೌನ್ ಅವಧಿಯಲ್ಲಿ 3 ತಿಂಗಳು ಉದ್ಯೋಗದಿಂದ ಕೂತ್ಕೊಂಡಿದ್ದೇವೆ. ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಬಿಲ್ ಮನ್ನಾ ಮಾಡಿ ಅಂತ ಹೇಳಿದರೆ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಸಾಲ ಸೋಲ ಮಾಡಿ ಬಡ್ಡಿಯಿಂದ ತಂದು ನೀವಲ್ಲಿ ಹೋಗಿ ಲೈನಲ್ಲಿ ನಿಂತು ಕಟ್ಟಿದರೆ ಮತ್ತೆ ಸರ್ಕಾರ ನಿಮ್ಮ ಬಿಲ್ಲನ್ನು ಮನ್ನಾ ಮಾಡುತ್ತೋ? ಕಟ್ಟಿದವರ ಬಿಲ್ಲು ಹೇಗೂ ಮನ್ನಾ ಆಗೋದಿಲ್ಲ. ಆದರೆ ನಮ್ಮ ಹೋರಾಟ ಮುಂದುವರಿದ್ದೆ ನೀವು ಭಾಗಿಯಾಗದೇ ಇರಿ. ಬಡ ಜನರು ಇವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಂಡಿತ, ಇದು 100% ಸತ್ಯ. ಈ ಒಂದು ದರ ಏರಿಕೆ ಪ್ರಸ್ತಾಪವನ್ನು ಹಿಂಪಡಿಬೇಕು. ಜೊತೆಗೆ 3 ತಿಂಗಳ ಅವಧಿಯ ಲಾಕ್ಡೌನ್ ಅವಧಿಯ ಏನು ಬಿಲ್ಲಿದೆ ಅದನ್ನು ಮನ್ನಾ ಮಾಡಲೇಬೇಕು. ಅಲ್ಲಿ ತನಕ ಹೋರಾಟವನ್ನು ನಾವು ಮಾಡ್ತೇವೆ. ಇವತ್ತು ರಾಜ್ಯ ಸಮಿತಿ ಕರೆ ಕೊಟ್ಟಿದೆ, ಎಲ್ಲ ಘಟಕಗಳಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ರಾತ್ರಿ ದೊಂದಿಯೊಂದಿಗೆ, ಕ್ಯಾಂಡಲ್ನೊಂದಿಗೆ, ಚಿಮಣಿಯೊಂದಿಗೆ ಪ್ರತಿಭಟನೆಯನ್ನು ಮಾಡ್ತಲಿದ್ದೇವೆ. ಕಗ್ಗತ್ತಲಾದ ಕರ್ನಾಟಕ ಎಂಬ ಘೋಷಣೆಯೊಂದಿಗೆ ಇಡೀ ಕರ್ನಾಟಕದಾದ್ಯಂತ ಇವತ್ತು ಡಿವೈಎಫ್ಐ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರ ಕೋವಿಡ್ ಬಂದು ಜನ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಈ ಸಮಯದಲ್ಲಿ ದರ ಏರಿಸುವ ಪ್ರಸ್ತಾಪ ಇದೆಯಲ್ಲ, ಇದೇ ಜನವಿರೋಧಿ ಕೃತ್ಯ. ಸರ್ಕಾರ ಜನವಿರೋಧಿ ಅಂತ ತೀರ್ಮಾನ ಮಾಡಲಿಕ್ಕೆ ಯಾವುದು ಅಂದರೆ ಇದೇ ರೀತಿ ಇದೇ ಕೃತ್ಯವೇ ಸಾಕು. ಕೋವಿಡ್ ಬಂದು ಜನ ಬದುಕಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ನೀವು ದರ ಏರಿಸುವ ಪ್ರಸ್ತಾಪಕ್ಕೆ ಮುಂದೆ ಹೋಗ್ತಾ ಇದ್ದೀರಿ. ಯಾವ ನ್ಯಾಯ ಇದು? ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ವಾ? ಬೆಲೆ ಏರಿಕೆಯಲ್ಲಿ ಜನಗಳನ್ನ ಬಲಿಪಶು ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಜನತೆಗೆ ಪೂರಕವಾದಂತ ಜನಗಳಿಗೆ ಆಸರಾಗಬೇಕಂತ ಸರ್ಕಾರ ಅದರ ಜೊತೆಗೇನೆ ಏರಿಕೆ ಮಾಡುವಂತ ಪ್ರಸ್ತಾಪ ಏನಿದೆ ಅದನ್ನು ಕೂಡ ನೀವು ರದ್ದುಗೊಳಿಸಬೇಕು. ಅದರ ಜೊತೆಗೇನೆ ಇವತ್ತು ಬೆಲೆ ಏರಿಕೆಯ ಕರೆಂಡರಲ್ಲಿ ಜನ ಬಂದು ತತ್ತರಿಸ್ತಾ ಇದ್ದಾರೆ. ಅವರಿಗೆ ಪೂರಕವಾದಂತ ವಾತಾವರಣವನ್ನ ಅವರ ಆರ್ಥಿಕವಾಗಿ ಚೇತರಿಸುವಂತ ಎಲ್ಲ ಪ್ರಯತ್ನಗಳನ್ನ, ಎಲ್ಲ ಕ್ರಮಗಳನ್ನ ಸರ್ಕಾರ ಇವಂಜಿ ಕೊರೋನಾ ರೋಗ ಬತ್ತದು ಒಂಜಿ ವರ್ಷಲ ಒಂಜಿ ಕಾಲ ವರ್ಷ ಆಂಡ್ ಪಡ್ತುಡು ಒವ್ವೇ ಮುಂದಾಲೋಚನೆ ಇದ್ದಂದೆ ಒವ್ವೆ ಐಕ್ಕೆ ಸಂಬಂಧಪಟ್ಟಂಚಿನ ತಜ್ಞರಡ ಒವ್ವೆ ವಿಚಾರಣು ವಿಮರ್ಶೆ ಮಲ್ಪಂದೆ ದಿಢೀರನೆ ಲಾಕ್ಡೌನು ಮಲ್ತದ ಇಡೀ ನಮ್ಮ ದೇಶದ ಮಾತಾ ಕಾರ್ಮಿಕರು ರೈತರು ಅಂಚಿನ ಬೆತೆ ಬೇತೆ ರೈತರು ಉದ್ಯಮ ಮಲ್ತೊಂದಿದ್ದು ವ್ಯಾಪಾರ ಮಲ್ತೊಂದಿದ್ದು ಕಂಗಾಲ್ ಆಯ್ನಂಚಿನ ಒಂದು ವಿಷಯ ನಂಗೆ ಗೊತ್ತುಂಟು. ಅವೆ ಮದ್ದಿಡುತ್ತೆ ಪಿರ 2021 ಪಿರ ರಟ್ಟನೇ ಹಳೆ ಬತ್ತಿರದವರ ಮುರಾಣಿ ಏಪ್ರಿಲ್ದ ಪಕ್ಕ ಪಿರ ಲಾಕ್ಡೌನ್ ಮಲ್ತೇವೆ.